ಶ್ರೀರಾಮ ಸಮರ್ಥ, ಜುಲೈ 9. ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಬೇಕು. ಯಾವುದು ದೃಶ್ಯವಿರುತ್ತದೆಯೋ ಅದು ಇಂದಲ್ಲ ನಾಳೆ ನಾಶವಾಗುತ್ತದೆ. ದೃಶ್ಯವು ಸ್ವತಂತ್ರವಾಗಿರುವುದಿಲ್ಲ, ಅದು ಭಗವಂತನ ಅಧೀನವಾಗಿರುವುದರಿಂದ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆಂಬುದನ್ನು ನಾವು ತಿಳಿಯಬೇಕು. ನಮ್ಮ ದೇಹವು ದೃಶ್ಯವೇ ಆಗಿರುತ್ತದೆ, ಹಾಗೂ ಅದನ್ನು ನಡೆಸುವ ಭಗವಂತನು ದೇಹದಲ್ಲಿ ಇರುತ್ತಾನೆ. ನಾವು ಅವನ ಅನುಸಂಧಾನದಲ್ಲಿ ಇರುವ ಪ್ರಯತ್ನ ಮಾಡಬೇಕು. ಈ ಅನುಸಂಧಾನವು ಭಗವಂತನ ನಾಮದಿಂದ ಸಾಧಿಸುವುದರಿಂದ ನೀವೆಲ್ಲರೂ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಿರಿ. ನಮ್ಮ ಚಿತ್ತವು ನಾಮದಲ್ಲಿ ತೊಡಗಿತೆಂದರೆ ದೇಹವನ್ನು ಪ್ರಾರಬ್ಧದ ಸ್ವಾಧೀನಗೊಳಿಸಲು ಬರುತ್ತದೆ. ಈ ಕಲೆಯು ಯಾರಿಗೆ ಸಾಧಿಸುತ್ತದೆಯೋ ಅವರಿಗೆ ಸುಖದುಃಖದ ಬಾಧೆ ಉಳಿಯುವುದಿಲ್ಲ. ಸಂತರು ಕೂಡ ತಮ್ಮ ಪ್ರಾರಬ್ಧವನ್ನು ಅನುಭವಿಸಬೇಕಾಗುತ್ತದೆ, ಆದರೆ ದೇಹಬುದ್ಧಿಯೂ ಇಲ್ಲದರಿಂದ ಅವರಿಗೆ ಅದರ ಸುಖದುಃಖವಾಗುವುದಿಲ್ಲ. ವ್ಯವಹಾರ ಮಾರ್ಗದಿಂದ ನಡೆಯುತ್ತಿರುವಾಗ ಭಗವಂತನ ನಾಮವನ್ನು ಎಂದೂ ಮರೆಯಬಾರದು. ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಫಲವು ಭಗವಂತನ ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ ಎಂದು ತಿಳಿದು ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ನಾವು ಪ್ರಾಪಂಚಿಕ ಮನುಷ್ಯರಾದ್ದರಿಂದ ಪ್ರಪಂಚದಲ್ಲಿ ಯೋಗ್ಯವಾದ ಪ್ರಯತ್ನ ಮಾಡದೇ ಇರಬಾರದು. ಆದರೆ ಪ್ರಪಂಚವೇ ನಮ್ಮ ಸರ್ವಸ್ವವೆಂದು ತಿಳಿಯದೇ ಅದರಲ್ಲಿ ಭಗವಂತನನ್ನು ಮರೆಯಬಾರದು. ಪರಮಾರ್ಥಕ್ಕೆ ಸದಾಚಾರವು ಅತ್ಯಂತ ಅವಶ್ಯವಿರುತ್ತದೆ. ಸುಮ್ಮನೆ ಯಾರ ಉಪದೇಶಕ್ಕೂ ಮರುಳಾಗಬಾರದು, ಹಾಗೂ ಅನೀತಿ ಅಧರ್ಮದ ಮಾರ್ಗದಿಂದ ಹೋಗಬಾರದು. ಸಂತರು ಹೇಳಿದ್ದರ ಮೇಲೆ ವಿಶ್ವಾಸವಿಟ್ಟು ಮುಖದಲ್ಲಿ ಭಗವಂತನ ನಾಮವನ್ನಿಟ್ಟುಕೊಂಡು ಸದಾಚಾರದಿಂದ ನಡೆಯುತ್ತಾ ಪ್ರಪಂಚ ಮಾಡಬೇಕು. ಈ ರೀತಿ ಯಾರು ನಡೆಯುತ್ತಾರೋ ರಾಮನು ನಿಶ್ಚಿತವಾಗಿ ಅವರ ಕಲ್ಯಾಣ ಮಾಡುತ್ತಾನೆಂದು ವಚನ ಕೊಡುತ್ತೇನೆ. ಬಹಳಷ್ಟು ಜನರಿಗೆ ಪ್ರಪಂಚಕ್ಕಾಗಿಯೇ ದೇವರು ಬೇಕಾಗಿರುತ್ತಾನೆ. ನಿಜವಾಗಿ ಇವರೆಲ್ಲರೂ ಇಂಗು ಜೀರಿಗೆಗಳ ಗಿರಾಕಿಗಳಾಗಿರುತ್ತಾರೆ. ದೇವರಿಗಾಗಿ ದೇವರೂ ಬೇಕು ಅನ್ನುವರು ನಿಜವಾಗಿಯೂ ಕಸ್ತೂರಿಯ ಅಪೇಕ್ಷೆ ಉಳ್ಳವರು. ಇಂಥವರು ಭೆಟ್ಟಿಯಾಗುವುದೇ ಇಲ್ಲ. ಗುಣವಾಗದೇ ಇರುವ ರೋಗಿಯನ್ನು ಗುಣಪಡಿಸುವವನೇ ನಿಜವಾದ ವೈದ್ಯನು. ಅತ್ಯಂತ ವಿಷಯದಲ್ಲಿ ಮುಳುಗಿದ ಜನರನ್ನು ಮೇಲೆತ್ತುವವನೇ ನಿಜವಾದ ಸಂತನು. ಅವನ ಹತ್ತಿರ ಹೋಗಿ ಕೇವಲ ನಾನು ಶರಣು ಬಂದಿರುತ್ತೇನೆ ಎಂದು ಅಂದರೆ ಸಾಕು, ಅವರು ಉದ್ಧಾರ ಮಾಡುತ್ತಾರೆ. ಈಗಿನ ಹಾಗೂ ಹಿಂದಿನ ಪ್ರಪಂಚದಲ್ಲಿ ಅಂತಹದೇನೂ ವ್ಯತ್ಯಾಸವಿಲ್ಲ. ಆದರೆ ಮೊದಲಿನ ಜನರು ದೇವರನ್ನು ಮರೆಯುತ್ತಿರಲಿಲ್ಲ. ಇತ್ತೀಚೆಗೆ ಜನರು ಅತ್ಯಂತ ಸಂಕುಚಿತರಾಗಿರುತ್ತಾರೆ. ಮೊದಲು ಹಳ್ಳಿಗಳಲ್ಲಿ ಸ್ವಾಭಾವಿಕವಾಗಿ ಒಬ್ಬರಿಗೊಬ್ಬರು ಅನುಕೂಲವಾಗುವ ಬುದ್ಧಿಯುಳ್ಳವರಾಗಿದ್ದರು. ಆದರೆ ಈಗ ಕಾಲವು ಬದಲಾಗಿರುತ್ತದೆ. ನೀವೆಲ್ಲರೂ ನಾಮಸ್ಮರಣೆ ಮಾಡುತ್ತಿರುವುದನ್ನು ನೋಡಿ ನನಗೆ ಸಮಾಧಾನವೆನಿಸುತ್ತದೆ. ಏಕೆಂದರೆ ನನಗೆ ರುಚಿಸುವ ವಿಷಯವೇ ಇಷ್ಟೆಲ್ಲ ಜನರಿಗೆ ರುಚಿಸುತ್ತಿರುವುದಲ್ಲ. ನಾನು ಹೇಳಿದಷ್ಟನ್ನು ಮಾಡುವ ನಿಶ್ಚಯ ಮಾಡಿರಿ. ಯಾವುದೇ ಚಿಂತೆ ಮಾಡಬೇಡಿರಿ. ನಾನು ನಿಮ್ಮ ಭಾರವನ್ನು ತೆಗೆದುಕೊಂಡಿರುವನೆಂಬ ನಿರ್ಧಾರದಿಂದ ಆನಂದದಲ್ಲಿ ಪ್ರಪಂಚ ಮಾಡಿರಿ. ಇಂದಿನ ಮುಖ್ಯ ವಿಚಾರ, ಭಗವಂತನ ನಾಮದ ನಾದ ಹತ್ತಿತೆಂದರೆ ದುಃಖದ ಅರಿವು ಕಡಿಮೆಯಾಗುತ್ತದೆ. ದುಃಖದ ಅರಿವು ಇಲ್ಲವಾಯಿತೆಂದರೆ ದುಃಖ ಇದ್ದರೂ ಆಗುವ ಹಾನಿ ಏನು? ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ.